ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಅಫಿಷಿಯಲ್. ಈಗ ನನ್ನ ಮೊಬೈಲ್ನ ನನ್ನ ಹ್ಯಾಂಡ್ನಿಂದ ಟಚ್ ಕೂಡ ಮಾಡಿದೆ, ಆಪ್ರೇಟ್ ಮಾಡ್ತಾ ಇದ್ದೀನಿ. ನನ್ನ ಫೇಸ್ನ ಯೂಸ್ ಮಾಡ್ಕೊಂಡು ನೀವಿಲ್ಲಿ ಟಾಪಲ್ಲಿ ನೋಡ್ಬೋದು ಯಾವ ಥರ ವರ್ಕ್ ಆಗ್ತಿದೆ ಅಂತ. ಸೊ ನನ್ನ ಫೇಸಿಂದ ಇದನ್ನು ವರ್ಕ್ ಆಪ್ರೇಟ್ ಮಾಡ್ತಾ ಇದ್ದೀನಿ. ಈ ಥರ ನಿಮ್ಮ ಮೊಬೈಲಲ್ಲೂ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಅಲ್ಲಿ EVA ಅಂತ ಟೈಪ್ ಮಾಡಿ. ಸೊ ಟೈಪ್ ಮಾಡಿದ್ಮೇಲೆ ಅಲ್ಲಿ ಬರಪ್ಪ ಫಸ್ಟ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಈ ಅಪ್ಲಿಕೇಶನ್ ಈ ಥರ ಇರುತ್ತೆ, ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. EVA ಫೇಶಿಯಲ್ ಮೌಸ್ ಅಂತ ಇರುತ್ತೆ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆಕ್ಸೆಸಿಬಿಲಿಟಿಯಲ್ಲಿ ಅದನ್ನು ಎನೇಬಲ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಎನೇಬಲ್ ಮಾಡ್ಕೊಂಡಿರೋ ಥರ ನೀವು ಎನೇಬಲ್ ಮಾಡ್ಕೊಳ್ಳಿ. ನೆಕ್ಸ್ಟು ಬ್ಯಾಕ್ ಬಂದು ಲ್ಯಾಂಗ್ವೇಜ್ ಆ್ಯಂಡ್ ಇನ್ಪುಟಿಗೆ ಹೋಗಿ ಅದರಲ್ಲಿ EVA ಫೇಶಿಯಲ್ ಮೌಸ್ನ ಚೂಸ್ ಮಾಡ್ಕೊಳ್ಳಿ. ಮೆನು ಒಂದು ನಿಮಿಷ, ಸೆಟ್ಟಿಂಗ್ಸ್. ಅಲ್ಲಿ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಚೂಸ್ ಅಂತ ಕೊಟ್ಬಿಟ್ಟು ಅದರಲ್ಲಿ ಈ ಕೀಬೋರ್ಡ್ನ ಎನೇಬಲ್ ಮಾಡ್ಕೊಳ್ಳಿ. EVA ಅಂತ ಇದೆಯಲ್ಲ, ಅದನ್ನು ಎನೇಬಲ್ ಮಾಡ್ಕೊಂಡು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಚೂಸ್ ಮಾಡ್ಕೊಂಡು ನನ್ನ ಫೇಸಲ್ಲೇ ಈ ಮೊಬೈಲ್ನ ಆಪ್ರೇಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ಲೋ ಅನ್ನಿಸ್ತಿದೆ, ಸಾರಿ. ಓಕೆ, ಇದನ್ನ ಇಟ್ಕೊಂಡು ನೀವು ಏನು ಕೂಡ ಏನು ಬೇಕಾದ್ರೆ ಮಾಡ್ಕೋಬಹುದು. ಸೊ ಕಾಲ್ ಮಾಡಿ ಟ್ರೈ ಮಾಡೋಣ. ಜಸ್ಟ್ ನಿಮ್ಮ ಫೇಸ್ನ ಆ ಕಡೆ ಈ ಕಡೆ ರೊಟೇಟ್ ಮಾಡಿದ್ರೆ ಸಾಕು, ಆ ಕರ್ಸರ್ ಅಲ್ಲಿಗೆ ತಗೊಂಡೋಗುತ್ತೆ. ಸೊ ಈಗ ನೀವು ನಿಮ್ಮ ಮೊಬೈಲ್ನ ಟಚ್ ಮಾಡ್ದೇ ಬೇರೆ ಏನು ಬೇಕಾದ್ರೆ ಆಪ್ರೇಟ್ ಮಾಡ್ಬೋದು. ಈ ಅಪ್ಲಿಕೇಶನ್ನ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ನೀವು ಅಲ್ಲೂ ಕೂಡ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.